ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಾನು ಗುಳ್ಳೇಟಿ ಶೇಖರ್, ಮಾಜಿ ಮಂತ್ರಿ ಮತ್ತು ಮಾಜಿ ಶಾಸಕ, ಹೊಸದುರ್ಗ ವಿಧಾನಸಭಾ ಕ್ಷೇತ್ರ. ಮಾಜಿ ಮಂತ್ರಿ, BJP ಸರ್ಕಾರವನ್ನು 2008 110 ಸೀಟ್ ಬಂದಂಥ ಸಂದರ್ಭದಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ BJP ಸರ್ಕಾರವನ್ನು ತರಲಿಕ್ಕೆ ಯಡಿಯೂರಪ್ಪ ಸಾಹೇಬರ ಮುಖ್ಯಮಂತ್ರಿ ಆಗಲಿಕ್ಕೆ ಗುಳ್ಳೇಟಿ ಶೇಖರ್ ಮೊದಲಿಗನಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ 1 ರೂಪಾಯಿ ದುಡ್ಡು ತಗೊಂಡಿಲ್ಲದೆ ಪುಕ್ಷೆಟ್ಟೆ 1 ರೂಪಾಯಿ ದುಡ್ಡು ತಗೊಂಡಿದ್ದರೆ ಇಂಡಿಪೆಂಡೆಂಟ್ ಆಗಿ ಜನರಲ್ ಕ್ಷೇತ್ರದಲ್ಲಿ ಆಯ್ಕೆಯಾಗಿ ಬಂದು ಪುಕ್ಷೆಟ್ಟೆ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಮಾಡಿದಂತಹ ನಾನೇ ಗುಳ್ಳೇಟಿ ಶೇಖರ್ ಮಾತಾಡ್ತಾ ಇರೋದು. ಅಂದರೆ ಜನರಲ್ ಕ್ಷೇತ್ರದಲ್ಲಿ ಗೆದ್ದು ಒಬ್ಬ ಬೋವಿ ಸಮಾಜದ ಪರಿಶಿಷ್ಟ ಜಾತಿಯವನಾಗಿ ಯಡಿಯೂರಪ್ಪ ಸಾಹೇಬರನ್ನು ಮುಖ್ಯಮಂತ್ರಿ ಮಾಡಿದಂತಹ ದಕ್ಷಿಣ ಭಾರತದಲ್ಲಿ BJP ಸರ್ಕಾರವನ್ನು ಮಾಡಿದಂತಹ ನಾನು ಗುಳ್ಳೇಟಿ ಶೇಖರ್ ಮಾತಾಡ್ತಾ ಇರೋದು. ಇಲ್ಲಿ ನಾನು ಮಾತಾಡ್ತಾರೆ ಈ ಸಂದರ್ಭದಲ್ಲಿ ಈಗ ಮಾತಾಡೋ ಉದ್ದೇಶ ನನ್ನನ್ನು ಯಾವ್ದಾರ ತಿಳ್ಕೊಡ್ರಿ ಪರವಾಗಿಲ್ಲ, ಆದರೆ ವಸ್ತುಸ್ಥಿತಿ ಬಗ್ಗೆ ನಾನು ವಿವರಿಸ್ತಾ ಇದ್ದೀನಿ. ಈಗ ನನ್ನ ಅಭಿಪ್ರಾಯ ಅಷ್ಟೇ, ಇದು ವೈಯಕ್ತಿಕ ಅಭಿಪ್ರಾಯ. ನನಗೆ ಫೇಸ್ಬುಕ್ಕಲ್ಲಿ ಲೈವ್ ನನಗೆ ಗೊತ್ತಿಲ್ಲ, ಫೇಸ್ಬುಕ್ಕಲ್ಲಿ ಲೈವ್ ಹೋಗೋದು ಇದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಅದಕ್ಕೆ ಈಗ ಈ ರೂಪದಲ್ಲಿ ನನಗೆ ನಾನು ಮಾಡೋದು, ನಾನು ಹೇಳಿಕೆ ಕೊಡೋದು, ನನಗೆ ಯಾವ ಪೇಪರಲ್ಲಿ TVನಲ್ಲಿ ಮಾಧ್ಯಮದಲ್ಲಿ ಬರ್ತದೋ ಬಿಡ್ತದೋ ಗೊತ್ತಿಲ್ಲ. ಆದರೆ ವಾಸ್ತವ ಸಂಗತಿಯನ್ನು ಹೇಳ್ತಾ ಇದ್ದೀನಿ. BJP ಸರ್ಕಾರವನ್ನು ದಕ್ಷಿಣ ಭಾರತದಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ, ಅದರಲ್ಲೂ ವಿಶೇಷವಾಗಿ ಯಡಿಯೂರಪ್ಪ ಸಾಹೇಬರಿಗೆ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಹೇಬರು ಮಾಡಲಿಕ್ಕೆ 1 ರೂಪಾಯಿ ದುಡ್ಡು ತಗೊಂಡಂಗೆ ಪುಕ್ಷೆಟ್ಟೆ ಮುಖ್ಯಮಂತ್ರಿ ಮಾಡಿದ್ದು ನಾನು ಗುಳ್ಳೇಟಿ ಶೇಖರ್ ಮಾತಾಡ್ತಾ ಇರೋದು ಈಗ. ಯಾಕಂದ್ರೆ ನನಗೆ ಹೆಮ್ಮೆ ಇದೆ, ಯಡಿಯೂರಪ್ಪ ಸಾಹೇಬರು ಅವಾಗ ಅವ್ರ ಮೇಲೆ ಗೌರವ ಇತ್ತು. ಯಾಕೆ ಗೌರವ ಇತ್ತು ಅಂತ ಗೊತ್ತಾ, ಯಡಿಯೂರಪ್ಪ ಸಾಹೇಬ್ರ ಮೇಲೆ ಕುಮಾರಸ್ವಾಮಿ ಕುಮಾರಣ್ಣ, ನಮ್ಮ ಕುಮಾರಣ್ಣ, ನಾನು ಇದ್ದಿದ್ದಲ್ಲೇ ಅನ್ನ ತಿಂದಿದ್ದು ಬೆಳೆದಿದ್ದು ಒಂದಷ್ಟು ಬೆಳೆದಿದ್ದಲ್ಲ JDSಯಿಂದ. ಆದರೂ ಕೂಡ ಕುಮಾರಣ್ಣನಿಗೆ ಅದು ವಚನ ಭ್ರಷ್ಟ ಆಯಿತು, ಮಾತಿಕದ್ರು ಅಂತೇಳಿ ಅದೊಂದೇ ವಿಚಾರ ಇಡೀ ರಾಜ್ಯದಲ್ಲಿ ಚರ್ಚೆ ಆದ ಸಂದರ್ಭದಲ್ಲಿ ನನಗೆ ಅವಕಾಶ ದೇವರು ಕೊಟ್ಟಿದ್ದರಿಂದ ಯಡಿಯೂರಪ್ಪ ಸಾಹೇಬರಿಗೆ ನಾನು ಮೊದಲೇ ಆದ್ಯತೆ ಕೊಟ್ಟು ಯಡಿಯೂರಪ್ಪ ಸಾಹೇಬ್ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಪುಕ್ಷೆಟ್ಟೆ 1 ರೂಪಾಯಿ ದುಡ್ಡು ತೊಗೊಂಡಿಲ್ಲ ಸ್ವಾಮಿ ಯಾರ ಹತ್ರ, ಯಡಿಯೂರಪ್ಪ ಸಾಹೇಬ್ ಮುಖ್ಯಮಂತ್ರಿ ಮಾಡಿದ್ರು. ಇಡೀ ದಕ್ಷಿಣ ಭಾರತದಲ್ಲಿ BJP ಸರ್ಕಾರ ಬರಲಿಕ್ಕೆ ಕಾರಣಕರ್ತನ ಆದ ನಾನು, ಈಗ ನನ್ನ ಅಭಿಪ್ರಾಯ ಅಷ್ಟೆ. ಅವತ್ತು ನಿಜವಾಗೂ ಅವತ್ತು ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಾಗ ನಮ್ಮ ಹೊಸದುರ್ಗದಲ್ಲಿ ಸಿದ್ದೇಶ್ವರ ದೇವಸ್ಥಾನ ಅಂತಿದೆ ನಮ್ಮ ಹೊಸದುರ್ಗ ಟೌನಲ್ಲಿ. ಅವತ್ತು ನಮ್ಮ ಕುರುಬ ಸಮಾಜ, ನಮ್ಮ ಹೊಸದುರ್ಗ ತಾಲೂಕಲ್ಲಿ ಕುರುಬ ಸಮಾಜ, ಅಲ್ಲಿ ಒಂದು ಸಭೆ ಕರೆದಿದ್ರು. ಅವತ್ತು ಸಭೆ ಕರೆದಾಗ ಹೇಳಿದ್ವಿ, ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗೋದಾದರೆ ಖಂಡಿತ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಅವತ್ತು ಆ ದೇವಸ್ಥಾನದ ಸಿದ್ದೇಶ್ವರ ದೇವಸ್ಥಾನದ ಹೊಸದುರ್ಗ ಟೌನಲ್ಲಿ ಕುರುಬ ಸಮಾಜ ನಮ್ಮ ಕಾರ್ಯಕರ್ತರು, ಕುರುಬ ಸಮಾಜದವ್ರು ಅಂದರೆ ನಮ್ಮ ಕಾರ್ಯಕರ್ತರು ಅವತ್ತು ಕರೆದಿದ್ದರು. ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗೋದಾದರೆ ನನ್ನ ಮೊದಲನೇ ಓಟು ಇಂಡಿಪೆಂಡೆಂಟ್ ಆಗಿ ಅವ್ರಿಗೆ ಹಾಕ್ತೀನಿ ಅಂತ ಹೇಳಿದ್ದೆ ಅವತ್ತು. ಆದರೆ ಅವತ್ತು ಸಿದ್ದರಾಮಯ್ಯ ಸಾಹೇಬರು ಅವಶ್ಯಕತೆ ಅವಕಾಶ ಇದ್ರೂ ಕೂಡ ಅವತ್ತು ಆಗಲಿಲ್ಲ 2008. ನಾನು ಅವತ್ತು ಆ ಸಮಾಜದವರೆಲ್ಲ ನನಗೆ ಅವ್ರದ್ದೇ ಸಮಾಜದ ಕಾಂಗ್ರೆಸ್ ವ್ಯಕ್ತಿ ಇದ್ರು ಕೂಡ ನನಗೆ ಓಟ್ ಹಾಕಿದ್ರು. ನನಗೆ 2008 ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನನಗೆ ಇವತ್ತು ಕೂಡ ಗೌರವ ಇದೆ, ಯಾವತ್ತೂ ಗೌರವ ಇದೆ. ಯಾಕಂದರೆ ಅವರು ಜಾತ್ಯತೀತವಾದಂಥ ವ್ಯಕ್ತಿ. ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಸಾಹೇಬ್ರನ್ನ ಮುಖ್ಯಮಂತ್ರಿ ಆಗೋ ಸಂದರ್ಭದಲ್ಲಿ ಅವ್ರಿಗೆ ಅನ್ಯಾಯ ಆಯಿತು ಅಂತೇಳಿ ಸಾಮಾನ್ಯ ವೋಟರ್ಸ್ ಆಗಿ ಅವತ್ತು ನಾನು ಯಡಿಯೂರಪ್ಪ ಸಾಹೇಬ್ರಿಗೆ ಕೈ ಎತ್ತಿದ್ದು. 1 ರೂಪಾಯಿ ದುಡ್ಡು ತೊಗೊಂಡಿಲ್ಲ, ಅದಕ್ಕೆ ನನಗೆ ಭಾಳ ಗೌರವ. ನನಗೆ ದುರಂಕಾರ ಜಾಸ್ತಿ, ನನಗೆ ಪುಕ್ಷೆಟ್ಟೆ ವೋಟ್ ಹಾಕಿದ್ರಲ್ಲ ಅದಕ್ಕೆ ದುರಂಕಾರ ಜಾಸ್ತಿ. ಹಾಗಾಗಿ ಇವತ್ತಿನ ಪರಿಸ್ಥಿತಿ, ಇವತ್ತಿಂದ ಏನಿದೆ,
ಸಿದ್ದರಾಮಯ್ಯ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಅವರು ಪ್ರಶ್ನಾತೀತ ನಾಯಕರು. ಸಿದ್ದರಾಮಯ್ಯ ಸಾಹೇಬ್ರಿಗೆ ಯಡಿಯೂರಪ್ಪ ಸಾಹೇಬ್ರನ್ನ ಅವತ್ತು ಹೆಂಗೆ ನಾನು ಗೌರವ ಕೊಡ್ತಾ ಇದ್ನೋ ಹಾಗೆ ಇವತ್ತು ಕೂಡ ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ ನಾವು ನಿಂತ್ಕೊಳ್ಬೇಕಾಗುತ್ತೆ. ನಾನಂತೂ ನಿಂತ್ಕೊಳ್ತೀನಿ ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ. ಯಾಕೆ ಅಂತ ಹೇಳಿದ್ರೆ ಅವರು ಎಲ್ಲ ಸಮಾಜದವ್ರನ್ನೂ ಗೌರವದ ಕೂತ ತೊಗೊಂಡು ಹೋಗ್ತಾ ಇದ್ದಾರೆ. ಜನರಲ್ ಕ್ಷೇತ್ರದಲ್ಲಿ ನನಗಿದ್ದಿರೋದು ನನ್ನ ಅಭಿಪ್ರಾಯ, ನಾನು ಸಾಮಾನ್ಯ ಪ್ರಜೆ ಅಷ್ಟೇ, ಕಾಮನ್ ವೋಟರ್ಸ್ ಆಗಿ ನಾನು ಹೇಳ್ತಾ ಇರೋದು. ಹಾಗಾಗಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನನಗೆ ಎಲ್ಲೋ ಒಂದು ಕಡೆ ಅಭಿಮಾನ, ಖಂಡಿತ ಅಭಿಮಾನ. ಅವರು 40 ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದೇ ತಪ್ಪುಗಳಾಗಿಲ್ಲ ಅಂತೇಳಿ, ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ತಪ್ಪು ಮಾಡಿಲ್ಲ ಅಂತೇಳಿ, ಅವ್ರ ಬಗ್ಗೆ ಏನೇನೋ ಕಮೆಂಟ್ಗಳು ಪಮೆಂಟ್ಗಳೆಲ್ಲ ಬರ್ತಾ ಇದೆ. ಈಗ ಮುಖ್ಯಮಂತ್ರಿ ಆಗಿದ್ದಾರೆ 5 ಸಾರಿ, ಅಷ್ಟು 3 ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ, 15 ವರ್ಷದ ಕಾಲ ಮಾಡಿದ್ದಾರೆ. ಸ್ವಾಮಿ, ನಾವು ಹೇಳೋದು ಸಾರ್ವಜನಿಕ ಜನರಿಗೆ ಅಭಿಪ್ರಾಯ, ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ಇವತ್ತು ಸುಪ್ರೀಂ ಇಲ್ಲಿ ಹೈಕೋರ್ಟಲ್ಲಿ ನಡೀತಾ ಇದೆ, ನನ್ನ ವೈಯಕ್ತಿಕ ಅಭಿಪ್ರಾಯ ಇಷ್ಟೇ. 2008ರಲ್ಲಿ BJP ಸರ್ಕಾರವನ್ನು ಬರಮಾಡಲಿಕ್ಕೆ, ದಕ್ಷಿಣ ಭಾರತದಲ್ಲಿ BJP ಸರ್ಕಾರ ಬರಲಿಕ್ಕೆ ಕಾರಣಕರ್ತರಾದ ನಾನು ಅಂತ ಹೇಳ್ಕೊಳಕ್ ನನಗೆ ಹೆಮ್ಮೆ ಇದೆ. ಯಾಕಂದರೆ BJP ಸರ್ಕಾರ ತೊಗೊಂಬರ್ಲಿಕ್ಕೆ ಯಾವುದೇ ಆಪರೇಷನ್ ಮಾಡಲಿಲ್ಲ, ಅವಾಗ ಏನು ಮಾಡಲಿಲ್ಲ. ಯಡಿಯೂರಪ್ಪ ಸಾಹೇಬ್ರ ಸಮಾಜದವರು ಕೂಡ ಕಾಂಗ್ರೆಸ್ಸಲ್ಲಿ JDSಲ್ಲಿ ಗೆದ್ದಿದ್ರು ಕೂಡ ಅವ್ರು ಯಾರು ರಾಜೀನಾಮೆ ಕೊಡಲಿಲ್ಲ. ಅವ್ರು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ನಾನು ಪರಿಶಿಷ್ಟ ಜಾತಿ ಅಂದ್ರೆ ಭೋವಿ ಸಮಾಜದ ನಾನು ಅವ್ರಿಗೆ ಮುಖ್ಯಮಂತ್ರಿ ಮಾಡಲಿಕ್ಕೆ ಮೊದಲನೇದಾಗಿ ನಾನು ಕೈ ಎತ್ತಿದ್ದು ಪುಕ್ಷಟ್ಟೆ ಕೈ ಎತ್ತಿದ್ದು. ಅದಕ್ಕೆ ನನಗೆ ನನ್ನ ದುರಂಕಾರ ಜಾಸ್ತಿ. ನನ್ನ ಅಭಿಪ್ರಾಯ ಇವತ್ತು ಅವ್ರು ಮುಖ್ಯಮಂತ್ರಿ ಆದರೂ BJP ಸರ್ಕಾರ ಬಂತು, ಅದ್ರ ಹೆಸರು ಕೊನೆಗೆ ಏನೋ ಹೋಗುತ್ತೆ, BJP ಹೋಗುತ್ತೆ, ಅದು ಕೇಂದ್ರಕ್ಕೆ ಹೋಗುತ್ತೆ, ರಾಜ್ಯ ನಾಯಕರು ಕೇಂದ್ರ ಸರ್ಕಾರದ ನಾಯಕರಿಗೆಲ್ಲ ಹೋಗುತ್ತೆ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದ ಅವ್ರನ್ನ ಕಾಲು ಎಳೆಯೋಕ್ಕೆ ಅವ್ರನ್ನ ಕೋರ್ಟಲ್ಲಿ ಈಗ ಎಲ್ಲ ಕೇಸ್ಗಳೆಲ್ಲ ನಡೀತಾ ಇದೆ. ಆದರೆ ನನ್ನ ಅಭಿಪ್ರಾಯ, ನಮ್ಮದು 2008ರಲ್ಲಿ ಅದು 5 ಜನ ಪಕ್ಷೇತರಾಗಿ ನಾವು ಗೆದ್ದಿದ್ವಿ, ಯಾರು ಮುಲಾಜಲ್ಲಿ ಇರಲಿಲ್ಲ, ನಾವೊಬ್ಬನೇ ಅಲ್ಲ 6 ಜನ ಗೆದ್ದಿದ್ವಿ, ಯಾರು ಮುಲಾಜಲ್ಲೂ ನಾವಿರಲಿಲ್ಲ. ಅವತ್ತು ನಾವು ಪಕ್ಷೇತರವಾಗಿ ನಿಂತಿದ್ವಿ. ನಾವು ಯಾರಿಗೆ ಬೇಕಾದ್ರೆ ಮಾಡ್ಬೋದು, ನಮ್ಗೆ ಇಷ್ಟ ಇದ್ರೆ ಮಾಡ್ಬೋದು, ಇಷ್ಟು ಕಷ್ಟ ಆಗಿಲ್ಲ ಅಂದ್ರೆ ನನ್ನ ಬೇಡಯ್ಯ ಅಂತ ವಾಪಸ್ ಬರ್ಬೋದಿತ್ತು. ಅವತ್ತು ನಾವು ಸಿದ್ದರಾಮಯ್ಯ ಅವ್ರಿಗೆ ಯಡಿಯೂರಪ್ಪ ಸಾಹೇಬ್ರಿಗೆ ಬೆಂಬಲವನ್ನು ವಾಪಸ್ ಪಡೆದ್ವಿ. ನಾವು ನಮ್ಮ ಅಭಿಪ್ರಾಯ ರೀ, ನಾವು ಯಾರ ಮುಲಾಜಲ್ಲೂ ಇಲ್ಲ, ವಾಪಸ್ ಪಡೆದ್ವಿ. ಅವತ್ತು ಅಸೆಂಬ್ಲಿನಲ್ಲಿ ನಮಗೆ ಪ್ರವೇಶ ಮಾಡಲಿಲ್ಲ. ಅವತ್ತು ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಕೋರ್ಟ್ಗಳು ನಮ್ಮ ವಿರುದ್ಧವಾಗಿ ಬಂತು. ಅವತ್ತು ನಮ್ಮನ್ನು ಅನರ್ಹ ಮಾಡಿದರೆ ಯಡಿಯೂರಪ್ಪ ಸಾಹೇಬ್ರ ಸರ್ಕಾರದಲ್ಲಿ ನಾವು ವೋಟ್ ಹಾಕ್ಬಾರ್ದಂತ ಅನರ್ಹ ಮಾಡಿದರು. ಆಮೇಲೆ ನನಗೆ ಹೇಳಿದರು ಗುಳಿಯಟ್ಟಿ ಶೇಖರ್ ಹಂಗೆ ಹರ್ಕೊಂಡು ಅದು ಇದು ಅಂತ ಹೇಳಿದರು. ಅವತ್ತು 5 ಜನ ನಮಗೆ ಪ್ರವೇಶ ಮಾಡಲಿಲ್ಲ. ನಾವು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋದ್ವಿ. ಸುಪ್ರೀಂ ಕೋರ್ಟ್ ಹೋಗಿ ಇಲ್ಲಿ ಹೈಕೋರ್ಟಲ್ಲಿ ನಮ್ಮ ಪರ ಆಗಲಿಲ್ಲ. ಇದು ಪ್ರಮುಖ ವಿಷಯ ಇಲ್ಲಿ. ಅನರ್ಹ ಮಾಡಿದರು ನಮಗೆ. ನಾವು ಹೈಕೋರ್ಟ್ಗೆ ಹೋದ್ವಿ, ಸಿಂಗಲ್ ಬೆಂಚಲ್ಲಿ ನಮ್ಮ ಪರವಾಗಿ ಆಗಲಿಲ್ಲ, ಡಬಲ್ ಬೆಂಚಲ್ಲೂ ಕೂಡ ನಮ್ಮ ಪರವಾಗಿ ಆಗಲಿಲ್ಲ. ಆದರೆ ನಮ್ಮ ಅಂಬೇಡ್ಕರ್ ಸಾಹೇಬರು, ಅಂಬೇಡ್ಕರ್ ನಮ್ಮ ಪ್ರಾಣ ಅವರು. ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಲ್ಲಿ ಅಂಬೇಡ್ಕರ್ ದೇವರ ರೂಪದಲ್ಲಿ ಇಲ್ಲಿದ್ದರು, ನ್ಯಾಯದೇವತೆ ಎಲ್ಲಿದ್ದು ಸುಪ್ರೀಂ ಕೋರ್ಟಲ್ಲಿ ಇತ್ತು. ಸುಪ್ರೀಂ ಕೋರ್ಟಲ್ಲಿ ಪಕ್ಷೇತರ ಪರವಾಗಿ ಬಂತು ಆದೇಶ. ಅದೇ ನಮಗೆ ನ್ಯಾಯದೇವತೆ ಕಣ್ತೆರೆದಿದ್ದಲ್ಲಿ ಸುಪ್ರೀಂ ಕೋರ್ಟಲ್ಲಿ. ಹಾಗಾಗಿ ನಮಗೆ ನ್ಯಾಯ ಸಿಕ್ಕಿದ್ದು ಸುಪ್ರೀಂ ಕೋರ್ಟಲ್ಲಿ. ಇಲ್ಲೂ ಕೂಡ ಅಲ್ಲಿ ಆಟ ಆಡ್ಬಿಟ್ರೆ ಎಲ್ಲ ಯಡಿಯೂರಪ್ಪ ಸಾಹೇಬ್ರು ಆಟ ಆಡ್ಬಿಟ್ರು, ಅವಾಗ ಆಟ ಆಡ್ಬಿಟ್ರು. ಇಲ್ಲ ಹೈಕೋರ್ಟಲ್ಲಿ ಆಟ ಆಡಿದ್ರು, ಡಬಲ್ ಬೆಂಚ್ ಸಿಂಗಲ್ ಬೆಂಚಲ್ಲಿ ಆಟ ಆಡಿದ್ರು. ನಮಗೆ ನ್ಯಾಯ ಸಿಕ್ಕಿದೆ ಅಲ್ಲಿ. ನಮ್ಮ ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ನಮಗೆ ನ್ಯಾಯದೇವತೆ ಎಲ್ಲಿ ಸಿಕ್ತು? ಸುಪ್ರೀಂ ಕೋರ್ಟಲ್ಲಿ ನಮಗೆ ನ್ಯಾಯ ಸಿಕ್ತು. ಸುಪ್ರೀಂ ಕೋರ್ಟ್ ಹೋದ್ಮೇಲೆ ನಮಗೆ ನ್ಯಾಯ ಸಿಕ್ತು. ಅಲ್ಲಿ ಚೀಮಾರಿ ಹಾಕಿ ಕಳಿಸ್ತು, ಚೀಮಾರಿ ಹಾಕ್ತು ಸುಪ್ರೀಂ ಕೋರ್ಟ್, ಚೀಮಾರಿ ಹಾಕ್ತು. ನಮಗೆ ನ್ಯಾಯ ನಮ್ಮ ನ್ಯಾಯದೇವತೆ ಎಲ್ಲಿದೆ, ನಮ್ಮ ಅಂಬೇಡ್ಕರ್ ಎಲ್ಲಿದೆ, ನಮ್ಮ ದೇವರು ಸುಪ್ರೀಂ ಕೋರ್ಟಲ್ಲಿದ್ದು. ಕೋರ್ಟ್ಗಳಲ್ಲಿ ಅಪೀಲ್ 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 ಅಂತಾರೆ, ಅದು ಕೋರ್ಟ್ಗಳ ಬಗ್ಗೆ ಅಪಾರವಾದ ಗೌರವ ಇದೆ ನಮಗೆ. ಹಾಗೆಯೇ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರದ್ದು, ನನ್ನ ಅನಿಸಿಕೆ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಮ್ಮ ನ್ಯಾಯದೇವತೆ, ನಮ್ಮ ಅಂಬೇಡ್ಕರ್ ಕೊಟ್ಟಂಥ ನ್ಯಾಯದೇವತೆ, ನನಗನ್ಸುತ್ತೆ, ನನಗೆ ವೈಯಕ್ತಿಕ ಅನಿಸುತ್ತೆ, ಇಲ್ಲಿ ಹೈಕೋರ್ಟಲ್ಲಿ ನಿಜವಾಗಲೂ ಸಿಂಗಲ್ ಬೆಂಚಲ್ಲಿ
ಡಬಲ್ ಬೆಂಚಲ್ಲಿ ನಮ್ಮ ಸಿದ್ದರಾಮಯ್ಯರ ಪರವಾಗಿ ಆಗೋದು ಕಡಿಮೆ, ಅವರ ಪರವಾಗಿ ಬರೋದು ಕಡಿಮೆ. ಯಾಕಂದರೆ ಅಪೀಲ್ ಅಂತಾರೆ ಅಷ್ಟೇ, ಕೋರ್ಟ್ಗಳಲ್ಲಿ ಅಪೀಲ್ ಅಪೀಲ್ ಅಪೀಲ್. ಹಾಗಾಗಿ ನಮ್ಮ ಸಿದ್ದರಾಮಯ್ಯರ ಪರವಾಗಿ ಇಲ್ಲೇನಾದ್ರು ಬಂದರು ಅಂದರೆ ಇಲ್ಲಿ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ಸು ನ್ಯಾಯ ದೇವತೆ ಇಲ್ಲೇ ಇದೆ ಅಂತ ತಿಳ್ಕೊಳ್ಬೇಕಾಗುತ್ತೆ ನಾವೆಲ್ಲ. ನಮ್ಮ ಸಿದ್ದರಾಮಯ್ಯ ಪರವಾಗಿ 99% ಇಲ್ಲಿ ಆದೇಶ ಆಗೋದು ಭಾಳ ಕಡಿಮೆ ಇಲ್ಲಿ. ಯಾಕಂತೇಳಿದ್ರೆ ಅಪೀಲ್ ನ್ಯಾಯ ದೇವತೆ ಎಲ್ಲಿರೋದು? ನಮ್ಮ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಲ್ಲಿ ಅಂಬೇಡ್ಕರ್ ದೇವರು ಎಲ್ಲಿರೋದು? ಕೇಂದ್ರ ಸುಪ್ರೀಂ ಕೋರ್ಟ್ ನ್ಯಾಯ ಅದೇ ಹೈಯೆಸ್ಟ್. ಮೊನ್ನೆ ಜಡ್ಜ್ಮೆಂಟ್ ಬಂತು, 7 ಜನ 10 ಜನ ಜಡ್ಜ್ ಸಂವಿಧಾನಿಕ ತೀರ್ಪು. ಅಲ್ಲೇ ನಮ್ಮ 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 ದೇವರಿರೋದು ಎಲ್ಲಿ? ನಮ್ಮ ದೇವರಿರೋದು ನಮ್ಮ ಅಂಬೇಡ್ಕರ್ ಇರೋದು ಎಲ್ಲಿ? ಸುಪ್ರೀಂ ಕೋರ್ಟಲ್ಲಿ ಇರೋದು, ಅಲ್ಲಿರೋದು ಸುಪ್ರೀಂ ಕೋರ್ಟ್. ಇವಾಗ ನಮ್ಮ ಚಂದ್ರಚೂಡ್ ನ್ಯಾಯಮೂರ್ತಿ ಮುಖ್ಯ ನ್ಯಾಯಮೂರ್ತಿ ಅಲ್ಲಿರೋದು, ನಮ್ಮ ಸುಪ್ರೀಂ ಕೋರ್ಟಲ್ಲಿ ನಮ್ಮ ದೇವರು ಇರೋದು. ಹಂಗಾಗಿ ಸಿದ್ದರಾಮಯ್ಯ ಅವ್ರಿಗೆ ನ್ಯಾಯ ಸಿಗೋದು ನನಗನ್ಸುತ್ತೆ, ನನ್ನ ವೈಯಕ್ತಿಕ ಅಭಿಪ್ರಾಯ ಇದು, ಸಿಗೋದು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯ ಸಿಗುತ್ತೆ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಅನಿಸುತ್ತೆ. ನಮ್ಮ ಯಾಕೆ ನಾನು ಹೇಳ್ತಾ ಇದ್ದೀನಿ ಈ ಘಟನೆ ಯಾಕೆ ಹೇಳ್ತಾ ಇದ್ದೀನಿ, 2008 ಘಟನೆ ನೋಡ್ಕೊಂಡೆ ಹೇಳ್ತಾ ಇರೋದು. 2008 ಅವಕಾಶ ಇದ್ದರೂ ಕೂಡ ಇಲ್ಲಿ ಹೈಕೋರ್ಟಲ್ಲಿ ನಮ್ಮ ಪರವಾಗಿ ಆಗಲಿಲ್ಲ, ವಿರುದ್ಧ ಆಯಿತು. ಡಬಲ್ ಬೆಂಚಲ್ಲಿ ನಮ್ಮ ವಿರುದ್ಧ ಆಯಿತು. ನಾವು ಗೆದ್ದಿದ್ದಲ್ಲಿ ನಮ್ಮ ಅಂಬೇಡ್ಕರ್ ಸಾಹೇಬರು ನಮ್ಮ ದೇವರು ಕೊಟ್ಟಿದ್ದೆಲ್ಲಿ ನ್ಯಾಯ ಸುಪ್ರೀಂ ಕೋರ್ಟಲ್ಲಿ ಕೊಡ್ತು. ಹಂಗೆ ಇವತ್ತು ನಮ್ಮ ಹಿಂದುಳಿದವರೊಬ್ಬರು, ದಲಿತರೊಬ್ಬರು, ಹಿಂದುಳಿದವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರಿಗೆ ಇಲ್ಲಿ ನ್ಯಾಯ ಸಿಗೋದಿಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಯಾಕಂದ್ರೆ ನಾನೇನು ಯಾರಿಗೂ ಟೀಕೆ ಮಾಡ್ತಾಯಿಲ್ಲ ಸಂವಿಧಾನವನ್ನು ಕೂಡ. ಸಂವಿಧಾನಕ್ಕೆ ತಲೆ ಬಾಕ್ತೀನಿ. ಅಂಬೇಡ್ಕರ್ ಬರೆದಂಥ ಸಂವಿಧಾನ, ಅಂಬೇಡ್ಕರ್ ಬರೆದಂಥ ಸುಪ್ರೀಂ ಕೋರ್ಟು, ನಮ್ಮ ದೇವರು ಇರೋದು ಅಂಬೇಡ್ಕರ್ ಇರೋದು ಸುಪ್ರೀಂ ಕೋರ್ಟಲ್ಲಿ. ನಮ್ಮ ದೇವರಿಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ನ್ಯಾಯ ಸಿಗೋದು ಯಾವುದೇ ಕಾರಣಕ್ಕೂ, ಇದು ವೈಯಕ್ತಿಕ ಅಭಿಪ್ರಾಯ, ಯಾವುದೇ ಕಾರಣಕ್ಕೂ ಇಲ್ಲಿ ಸಿಂಗಲ್ ಬೆಂಚು ಡಬಲ್ ಬೆಂಚಲ್ಲಿ ಇಲ್ಲಿ ಅವರ ಪರವಾಗಿ ಪರವಾಗಿ ಬರೋದು ಕಡಿಮೆ, ಕ್ಷೀಣ ಕ್ಷೀಣ ಕ್ಷೀಣ. ಇಲ್ಲಿ ನಮ್ಮ ಸಾಹೇಬ್ ಸಿದ್ದರಾಮಯ್ಯ ಸಾಹೇಬ್ರಿಗೆ ನ್ಯಾಯ ಸಿಗೋದು ಸುಪ್ರೀಂ ಕೋರ್ಟ್ನಲ್ಲಿ. ನಮ್ಮ ದೇವರಿರೋದಿಲ್ಲಿ, ನಮ್ಮ ಅಂಬೇಡ್ಕರ್ ಇರೋದು ಸುಪ್ರೀಂ ಕೋರ್ಟಲ್ಲಿ, ಇರೋದು ನಮ್ಮ ಅಂಬೇಡ್ಕರ್ ನಮ್ಮ ದೇವರಿರೋದು. ಹಾಗಾಗಿ ದಯಮಾಡಿ ನನ್ನ ಮನವಿ ಇಷ್ಟೇ, ಸುಪ್ರೀಂ ಕೋರ್ಟಲ್ಲಿ ಡಿಸೈಡ್ ಆಗೋವರೆಗೂ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿರಬೇಕು. ಈಗ ನಾವು ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ ಅಲ್ಲ, ನಾವು ಯಾರು ಇನ್ನೊಬ್ಬರು ಮಂತ್ರಿ ಆಗ್ತಾರೆ, ಇನ್ನೊಬ್ರು ಇವರೇನು ಮಾಡ್ತಾರೆ ಗೊತ್ತಾ? ಇಲ್ಲಿ ಸಿಂಗಲ್ ಬೆಂಚಲ್ಲಿ ಅಪ್ಪಿ ತಪ್ಪಿ ನಾವು ಆಗೋದು ಬೇಡ, ಸಿಂಗಲ್ ಬೆಂಚಲ್ಲಿ ಏನಾರ ಉಲ್ಟಾ ಆಯ್ತು ಅಂತ ತಿಳ್ಕೊಡ್ರಿ ರಾಜೀನಾಮೆ ಕೊಡಿ ಅಂತ ಕೂತ್ಕೊಳ್ತಾರೆ. ಡಬಲ್ ಬೆಂಚಲ್ಲಿ ಉಲ್ಟಾ ಆಯ್ತು ಅಂದರೆ ರಾಜೀನಾಮೆ ಕೊಡಿ ಅಂತಾರೆ. ಸುಪ್ರೀಂ ಕೋರ್ಟಲ್ಲಿ ಆದರೆ ನಮ್ಮ ಅಂಬೇಡ್ಕರ್ ಸಾಹೇಬ್ರು ಅಲ್ಲಿ ಕೂತಿದ್ದಾರೆ, ಸುಪ್ರೀಂ ಕೋರ್ಟಲ್ಲಿ ಕೂತಿದ್ದಾರೆ, ಅಲ್ಲಿ ನ್ಯಾಯ ದೇವತೆ ಅಲ್ಲಿದೆ ತಾಯಿ. ನಾವು ದೇವರು ಧರ್ಮನ ನಂಬ್ಕೊಂಡಿರ್ತೀವಿ, ಸುಪ್ರೀಂ ಕೋರ್ಟಲ್ಲಿ ಇರೋದು. ಹಾಗಾಗಿ ನಮ್ಮ ಅಂಬೇಡ್ಕರ್ ಇರೋದು ಸುಪ್ರೀಂ ಕೋರ್ಟ್ನಲ್ಲಿ, ನ್ಯಾಯ ದೇವತೆ ಅಲ್ಲಿ ಕೂತಿದ್ದಾಳೆ, ನಮ್ಮ ತಾಯಿಗೆ ಅಲ್ಲಿ ಕೂತಿದ್ದಾಳೆ, ನಮ್ಮ ಅಮ್ಮ ಭಾರತ ಮಾತೆ ಅಲ್ಲಿ ಕೂತಿದ್ದಾಳೆ, ನ್ಯಾಯ ಕೊಡೋದು ಅಲ್ಲಿ. ಅಲ್ಲಿವರೆಗೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಸುಪ್ರೀಂ ಕೋರ್ಟಲ್ಲಿ ಬರೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಅವ್ರ ರಾಜೀನಾಮೆನ ಕೇಳಬಾರ್ದು. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಆಗೋವರೆಗೂ ಯಾವುದೇ ಕಾರಣಕ್ಕೂ ಕೇಳಬಾರ್ದು. ಇವರ ಅಭಿಪ್ರಾಯ ಏನಿದೆ ಗೊತ್ತಾ? ಸಿಂಗಲ್ ಬೆಂಚಲ್ಲಿ ಆದ ತಕ್ಷಣ ಡಬಲ್ ಬೆಂಚಲ್ಲಿ ಆದ ತಕ್ಷಣ ರಾಜೀನಾಮೆ ಕೊಡು ಅಂತ ಕೂತ್ಕೊಳ್ತಾರೆ. ಇದು ಯಾರು ನಮಗೆ ಅವಾಗ ಮಾಡಿದ್ರಲ್ಲ, ನಮಗೆ 2008 ನಮ್ಮ ಸಿಂಗಲ್ ಬೆಂಚಲ್ಲಿ ಆದ ತಕ್ಷಣ ಯಡಿಯೂರಪ್ಪ ಸಾಹೇಬ್ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದ್ರಲ್ಲಿ ಅವಾಗ ಗೆದ್ರು. ದೇವರನ್ನು ಅವಾಗ ಏನು ಮಾಡ್ದ ಯಡಿಯೂರಪ್ಪ ಸಾಹೇಬ್ರಿಗೆ ಏನು ಮಾಡ್ದ? ನಮ್ಮ ಸುಪ್ರೀಂ ಕೋರ್ಟ್ ಗೆದ್ದು ಬರೋ ಅಷ್ಟೊತ್ತಿಗೆ ಯಡಿಯೂರಪ್ಪ ಸಾಹೇಬ್ರೆ ಇಲ್ಲ ಅಲ್ಲಿ. ಇದೇ ದೇವರು ಎಲ್ಲಿದೆ ದೇವರು? ಸುಪ್ರೀಂ ಕೋರ್ಟಲ್ಲಿ ಅಂಬೇಡ್ಕರ್ ನಮ್ಮ ಸಾಹೇಬ್ರು ಇರೋದು, ಅಂಬೇಡ್ಕರ್ ಸಾಹೇಬ್ರದು, ನಮ್ಮ ಭಾರತ ಮಾತೆ ಇರೋದು ಸುಪ್ರೀಂ ಕೋರ್ಟಲ್ಲಿ. ನಾವು ಅಲ್ಲಿಂದ ಗೆದ್ದು ಬರೋ ಅಷ್ಟೊತ್ತಿಗೆ ಇಲ್ಲಿ ಯಡಿಯೂರಪ್ಪನೇ ಇಲ್ಲ. ಹಾಗಾಗಿ ದೇವರು ಧರ್ಮ ಅನ್ನೋದು ಇಲ್ಲಿದೆ, ಅದೇ ನಮ್ಮ ಭಾರತ ಮಾತೆ, ಅದೇ ನಮ್ಮ ಸರ್ಕಾರ, ಅದೇ ನಮ್ಮ ತಾಯಿ. ಹಾಗಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿ ಇರಲೇಬೇಕು. ಎಲ್ಲಿವರೆಗೂ? ಈಗೇನ ಎಲ್ಲ ನೋಡ್ತಾ ಇದ್ದೀವಿ ಇಲ್ಲಿ ಸಿಂಗಲ್ ಬೆಂಚಲ್ಲಿ ನನಗನ್ಸಿದ ಮಟ್ಟಿಗೆ ನಾವೇನು ಇಷ್ಟದಲ್ಲಿ ಮಾತಾಡ್ತೇವೆ ಅಂತ ತಪ್ಪು ತಿಳ್ಕೊಂಬಿಡ್ರಿ. ನನ್ನ ಅಭಿಪ್ರಾಯ ಪಕ್ಷೇತರನ 2008 ಯಾವುದೇ ಕಾರಣಕ್ಕೂ ಅನರ್ಹ ಮಾಡಂಗಿಲ್ಲ. ಆಯ್ತು, ನೀವು ಮಾಡಿಬಿಟ್ರಿ, ನಿಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಮಾಡಿಬಿಟ್ರಿ ಅಪೀಲ್. ಆಮೇಲೆ ಹೈಕೋರ್ಟಲ್ಲಿ
ಸಿಂಗಲ್ ಬೆಂಚಲ್ಲಿ ಪಕ್ಷೇತರ ವಿರುದ್ಧವಾಗಿ ಬಂತು ಮಾಡಿಬಿಟ್ರಿ, ಡಬಲ್ ಬೆಂಚಲ್ಲಿ ವಿರುದ್ಧವಾಗಿ ಬಂತು ಮಾಡಿಬಿಟ್ರಿ. ಆವಾಗ ಯಡಿಯೂರಪ್ಪ ಸಾಹೇಬ್ ಮುಖ್ಯಮಂತ್ರಿ ಆಗಿದ್ದರು. ಸುಪ್ರೀಂ ಕೋರ್ಟ್ಗೆ ಹೋದ್ವಿ, ಅದೇ ನಮ್ಮ ನ್ಯಾಯ ದೇವತೆ, ನಮ್ಮ ಅಂಬೇಡ್ಕರ್ ಅಲ್ಲಿದ್ದರು, ನಮ್ಮ ಸಂವಿಧಾನ ಬರ್ತಂತ ನಮ್ಮ ದೇವರು ಅಲ್ಲಿದ್ದರು, ನಮ್ಮ ಭಾರತ ಮಾತೆ ಅಲ್ಲಿತ್ತು. ಈಗ ಸುಪ್ರೀಂ ಕೋರ್ಟ್ ಹೋದ ತಕ್ಷಣ ಅಲ್ಲಿ ಪಕ್ಷೇತರ ಪರವಾಗಿ ಬಂತು, ಅಲ್ಲಿ ನ್ಯಾಯ ದೇವತೆ ಅಲ್ಲಿ ಕಣ್ತೇರಿತ್ತು. ಮತ್ತೆ ವಾಪಸ್ಸು ದೇವರು ವಾಪಸ್ ತಗೊಂಬಂದು ಬಿಟ್ಟ ಅಲ್ಲಿ. ವಾಪಸ್ ಬರೋದಕ್ಕೆ ಇಲ್ಲಿ ಯಡಿಯೂರಪ್ಪನೇ ಇಲ್ಲ, ಇದು ದೇವರು ಧರ್ಮ ಹಿಂದುತ್ವ ಅನ್ನೋದು ಇಲ್ಲಿ ಭಾರತ ದೇಶ ಅನ್ನೋದು. ಹಾಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ಸಿಂಗಲ್ ಬೆಂಚಲ್ಲಿ ಆಡಿದ ತಕ್ಷಣ ನೀವೇನಾರ ಏಯ್ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ದಯಮಾಡಿ ಆ ತಪ್ಪು ಕೆಲಸ ಮಾಡಕ್ಕೆ ಹೋಗ್ಬಿಡ್ರಿ. ಡಬಲ್ ಬೆಂಚಲ್ಲಿ ಆದ ತಕ್ಷಣ ವಿರುದ್ಧ ಪರ ಬರಲಿ ರಾಜೀನಾಮೆ ಕೊಡಬೇಕನ್ನೋದು, ಹೋಗಲಿ ಸುಪ್ರೀಂ ಕೋರ್ಟ್ಗೆ. ನಮ್ಮ ದೇವರು ಅಲ್ಲಿದ್ದಾರೆ, ನಮ್ಮ ತಾಯಿ ಅಲ್ಲಿದ್ದಾರೆ, ಭಾರತ ಮಾತೆ ಅಲ್ಲಿದ್ದಾರೆ, ನಮ್ಮ ಅಂಬೇಡ್ಕರ್ ಅಲ್ಲಿದ್ದಾರೆ. ಅಲ್ಲಿ ಡಿಸೈಡ್ ಆಗಲಿ, ಅಲ್ಲಿ ಡಿಸೈಡ್ ಆಗಿ ಅಲ್ಲಿ ಡಿಸೈಡ್ ಆದಾಗ ಆವಾಗ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಆವಾಗ ನೀವು ಕೇಳ್ರಿ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದರ ಬಗ್ಗೆ ವ್ಯತಿರಿಕ್ತವಾಗಿ ನಾನೇನು ಮಾತಾಡಿಲ್ಲ. ಏನಾರ ಮಾತ್ರ ನನ್ನ ಖಂಡಿತ ನನ್ನ ದೇವರು ಧರ್ಮ ಕಾನೂನು ಅದನ್ನು ಗೌರವಿಸುವಂಥ ಕೆಲಸ ಮಾಡ್ತಾ ಇದ್ದೀನಿ. ಇದು ನನ್ನ ಒಬ್ಬನ ಅಭಿಪ್ರಾಯ ಅಲ್ಲ, ಇಡೀ ರಾಜ್ಯದ ಸಾಮಾನ್ಯ ಜನರ ಅಭಿಪ್ರಾಯ ಇದು. ಇದನ್ನು ಗಮನದಲ್ಲಿಟ್ಕೊಂಡು ನಮ್ಮ ಸಿದ್ದರಾಮಯ್ಯ, ಅವಾಗೂ ಯಡಿಯೂರಪ್ಪ ಅಂತಿದ್ದೆ, ಯಡಿಯೂರಪ್ಪನೇ ಯಡಿಯೂರಪ್ಪ ಅಂತಿದ್ದೆ ಅವಾಗ 2008 ಯಡಿಯೂರಪ್ಪರಿಗೆ ಅನ್ಯಾಯ ಆಯಿತು ಅಂತ ಹೇಳ್ತಾ ಇದ್ದೆ. ಇವಾಗಲೂ ಕೂಡ ನಮ್ಮ ಸಿದ್ದರಾಮಯ್ಯವ್ರಿಗೆ ಅನ್ಯಾಯ ಆದರೆ ಖಂಡಿತ ನಾವ್ಯಾರೂ ಸಹಿಸೋದಿಲ್ಲ. ಇದು ಇದು ಯಾರೂ ಸಹಿಸೋದಿಲ್ಲ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.